ನನ್ನ ಬಗ್ಗೆ ಪರ್ಸನಲ್ ಕೇಳಿದ್ರೆ ಜಫ್ರುಲ್ಲಾ ಖಾನ್ ಬಗ್ಗೆ, ರಾಷ್ಟ್ರ ಪ್ರಧಾನ ಕಾರ್ಯದರ್ಶಿ ಜಫ್ರುಲ್ಲಾ ಖಾನ್ ಬಗ್ಗೆ ಕೇಳಿದ್ರೆ ಒನ್ ಪಾಯಿಂಟ್ ಪ್ರೋಗ್ರಾಮ್. ಶ್ರೀಮಾನ್ ದೇವೇಗೌಡರು ಮನೆಗೆ ಯಾವತ್ತು ನಾನು ಹೋಗಿದ್ದು ಮೈನಾರಿಟಿ ಫಂಕ್ಷನಲ್ಲಿ ಶ್ರೀಮಾನ್ ದೇವೇಗೌಡರು ನನ್ನನ್ನು ಆಯ್ಕೆ ಮಾಡಿದ್ರು, ನನ್ನನ್ನು ಹೂವನಾರ ಹಾಕಿ ಆಯ್ಕೆ ಮಾಡಿದ್ರು. ಆವತ್ತೇ ನಾನು ಪ್ರಮಾಣ ಮಾಡಿದೆ ನಿಷ್ಠೆಯಿಂದ ಇರ್ತೀನಿ ಅಂತ. ಇವತ್ತು ಅದೇ ನಿಷ್ಠೆ, ನಾಳೆನೂ ಅದೇ ನಿಷ್ಠೆ. ಪಕ್ಷದಿಂದ ಈ ಕಡೆಯಿಂದ ಆ ಕಡೆಯಿಂದ ಆ ಕಪ್ಪೆ ಹಾರಾಟ ಮಾಡುವಂಥವ್ರು ಜಫ್ರುಲ್ಲಾ ಖಾನ್ ಅಲ್ಲ. ಎರಡನೇ ವಿಷಯ, ಅಧಿಕಾರ ಯಾಕೆ ಪಡ್ಕೊಂಡಿಲ್ಲ ಅನ್ನೋದು ಕೆಲವು ಪ್ರಶ್ನೆಗಳು ನಡೀತಾ ಇದೆ, ಕೆಲವು ಪ್ರಶ್ನೆಗಳು ನಡೀತಾ ಇದೆ. ಆ ಪ್ರಶ್ನೆಗಳಿಗೆ ಉತ್ತರ, ಅಧಿಕಾರ ಹಣೆ ಬಾರ ಬರೆಯೋಕ್ಕೆ ಶ್ರೀಮಾನ್ ದೇವೇಗೌಡರು ಅಲ್ಲ, ಕುಮಾರಸ್ವಾಮಿನೂ ಅಲ್ಲ, ಯಾವ ಸಿದ್ದರಾಮಯ್ಯನೂ ಅಲ್ಲ, ಯಾವ ಡಿ ಕೆ ಶಿವಕುಮಾರ್ ನನ್ನ ಹಣೆ ಬಾರ ಬರೆದಿಲ್ಲ. ನಮ್ಮ ಹಣೆ ಬಾರ ಮಂಡ್ಯದಿಂದ ಮಧ್ಯಮ ವರ್ಗದಿಂದ ದುಬೈವರೆಗೆ ಹೋಗಿ ಸಾಮ್ರಾಜ್ಯ ಕಟ್ಟಬೇಕಾದ್ರೆ ಆ ದೇವ್ರು ನನ್ನ ಅದೃಷ್ಟದಲ್ಲಿ ಏನು ಬರ್ತಿದೆ ಅದೇ. ನಂದು ಒಂದು ಆಸೆ ಇದೆ, ನಾನೇನಾದ್ರೂ ಒಂದು ಸತಿ ಪವರ್ಗೆ ಬಂದರೆ ಈ ರಾಜ್ಯದ ಜನತೆಗೆ ಒಳ್ಳೇದು ಮಾಡಬೇಕು. ಜನತೆಗೆ ಹೇಳ್ತಾರೆ ಅದು ನಾನು ಸಮುದಾಯಕ್ಕಲ್ಲ, ಗಮನ ಕೊಟ್ಟು ಕೇಳಿ, ನಮ್ಮ ಪಕ್ಷದ ಯಾವುದು ಸಿದ್ಧಾಂತಗಳು ಬದಲಾವಣೆ ಆಗಿಲ್ಲ, ನಮ್ದು ಏನಿದೆ ಅದೇ ಇದೆ. ನಾವು ಮೈತ್ರಿ ಸಾವಿರಾರು ಜನರ ಹತ್ರ ಮಾಡ್ಕೋಬೋದು, ಬಟ್ ನಾವು ನಮ್ಮ ಸಿದ್ಧಾಂತಗಳು ನಮ್ಮ ಶ್ರೀಮಾನ್ ದೇವೇಗೌಡರು ಬಿಟ್ಟಿಲ್ಲ, ಬಿಡೋದಿಲ್ಲ ಅನ್ನೋದು ನಂಬಿಕೆ ನನಗಿದೆ. ನಾನು ಎಲ್ಲರನ್ನೂ ಸಂಪರ್ಕಿಸಿದೆ, ಎಲ್ಲರನ್ನೂ ಕೇಳಿಕೊಂಡೆ. ಒಂದಿಬ್ಬರು ಈ ಕಡೆ ಆ ಕಡೆ ಏನೋ ಬೇಜಾರತ್ತಿ ರಾಜೀನಾಮೆ ಕೊಟ್ಟಿರ್ಬೋದು, ಅವ್ರಿಗೆಲ್ಲ ಕರೆಸ್ತೀನಿ, ಅವ್ರಿಗೆಲ್ಲ ಕುಣ್ಸಿ ಮಾತಾಡ್ತೀನಿ, ಸಮಾಧಾನ ಮಾಡ್ತೀನಿ. ಯಾರ್ಯಾರು ಪಕ್ಷದಲ್ಲಿದ್ದರೋ ಅವ್ರು ಮತ್ತೆ ಪಕ್ಷದಲ್ಲಿರ್ತಾರೆ ಅನ್ನೋದು ಗ್ಯಾರಂಟಿ ತಮ್ಮೆಲ್ಲರಿಗೂ ನಾನು ಕೊಡ್ತಾ ಇದ್ದೀನಿ. ಸರ್, ಕೆಲವು ಟೈಮಲ್ಲಿ ಇಂಥ ಪರಿಸ್ಥಿತಿಗಳು ನೋಡಿ, ಇದು ಗಡಿಯಾರದ ಮುಳ್ಳಿದೆಯಲ್ಲ, ಎರಡು ಮುಳ್ಳು ಬಂದು ಹನ್ನೆರಡು ಸೇರಿದ್ರೆ ಮುಗ್ದೋಯ್ತು ಗಡಿಯಾರ ಅಂತಲ್ಲ, ಅದು ಮತ್ತೆ ತಿರುಗತ್ತದೆಲ್ಲ. ಅಂದರೆ ಅವ್ರದ್ದು ಒಂದು ಟೈಮ್ ಬಂದಿದೆ, ಒಂದು ಗಾಳಿ ನಡೆದಿದೆ, ಏನೇನೋ ಸುಳ್ಳು, ಇದು ಫ್ರೀ, ಅದು ಫ್ರೀ, ನಾನು ಫ್ರೀ, ನೀನು ಫ್ರೀ ಅಂತ ರಾಜ್ಯಕ್ಕೆಲ್ಲ ಫ್ರೀ ಮಾಡಿದ್ರಲ್ಲ, ಅದರಲ್ಲಿ ಕೆಲವರು ಮೋಸ ಹೋಗಿರ್ಬೋದು. ಆದರೆ ಇದು ಉಳ್ಕೊಳ್ಳಲ್ಲ ಅನ್ನೋದು ಇದು ನಂಬಿಕೆ ನನಗಿದೆ. ಇದೆಲ್ಲ ಬದಲಾವಣೆ ಆಗುತ್ತೆ, ಈ ಸರ್ಕಲ್ ಚೇಂಜ್ ಆಗುತ್ತೆ. ಇದೇ ಮುಸ್ಲಿಂ ಕಮ್ಯುನಿಟಿ ಜನತಾದಳಕ್ಕೆ ಯಾವ ರೀತಿ ಕೈ ಹಿಡಿದಿದ್ರೋ ಮತ್ತೆ ಇದೇ ಮುಸ್ಲಿಂ ಕಮ್ಯುನಿಟಿ ಜನತಾದಳಕ್ಕೆ ಹಿಡಿದ್ರು ಅನ್ನೋ ನಂಬಿಕೆ ನನಗಿದೆ. ಬಟ್ ನಾವೆಲ್ಲ ಒಗ್ಗಟ್ಟಾಯ್ತೀವಿ, ಸ್ವಲ್ಪ ಸಮಯ, ಸ್ವಲ್ಪ ಸಮಯ ಬೇಕಷ್ಟು. ಏನಂತ ಸರ್? ಹಾಂ, ನಮ್ಮ ಪಕ್ಷದ ಸಿದ್ಧಾಂತ ನಮ್ಮ ಜೊತೇಲಿ ಇದೆಯಲ್ಲ. ಅವ್ರು ಗೊತ್ತಿಲ್ಲ ಅಂದರೆ ಆ್ಯಕ್ಟಿವ್ ಪ್ರೆಸಿಡೆಂಟ್ಗೆ ಇಷ್ಟೆಲ್ಲ ಮಾಹಿತಿ ಇರಬೇಕು. ನನಗೆ ಗೊತ್ತಿಲ್ಲ ಅಂತ ಕೈ ಎತ್ಬಿಟ್ರೆ ಅದಕ್ಕೇನು ಅರ್ಥ ಇಲ್ಲ, ಅರ್ಥ ಇರುವಂಥ ಸ್ಟೇಟ್ಮೆಂಟ್ ಅಲ್ಲ ಅದು. ಸಾರಿ, ಹಾಗಾದ್ರೆ ಅವ್ರಿಗೆಲ್ಲ ಮಾಹಿತಿ ಇರಬೇಕಾಯಿತು. ಅವ್ರಿಗೆ ಮಾಹಿತಿ ಇಲ್ಲ ಅಂದರೆ ಅಲ್ಲಿಗೆ ಯಾವ ರೀತಿಯ ಕೆಲಸ ಮಾಡ್ತೀರಂತ ತಾವು ಅವರಿಂದನೇ ಕೇಳಬೇಕು ವಿನಾ ನನ್ನನ್ನು ಕೇಳಿದ್ರೆ ಅದು ಉತ್ತರ ಸಿಗುತ್ತೆ. ನಂದು ಒಂದೇ ನಿಲುವು, ಒಂದು ಎಲ್ಲ ನಿನ್ನ ಇಷ್ಟೆಲ್ಲೈತೆ. ಇವತ್ತು ನಾನೇನಾದರೂ ಶ್ರೀಮಾನ್ ದೇವೇಗೌಡರನ್ನ ಮೋಸ ಮಾಡಿದ್ರೆ ಜಫ್ರುಲ್ಲಾ ಖಾನ್ ಅಲ್ಲ ಮೋಸ ಮಾಡ್ತಾ ಇರೋದು, ಪೂರ್ತಿ ನನ್ನ ಸಮುದಾಯಕ್ಕೆ ಒಂದು ಕೆಟ್ಟ ಹೆಸರು ಬರುತ್ತೆ, ಮುಸಲ್ಮಾನರು ಮೋಸಗಾರ ಅನ್ನೋದು ಒಂದು ಹೆಸರು ಬರುತ್ತೆ. ಆ ಕಾರಣದಿಂದ ನಾನು ಯಾವುದೇ ಕಾರಣಕ್ಕೆ ಎಲ್ಲಿದ್ದೀನಿ ಅಲ್ಲೇ ನಿಯತ್ತಾಗಿರ್ತೀನಿ, ಮಿಕ್ಕಿದವ್ರನ್ನೆಲ್ಲ ಕರೆಸ್ಕೊಡ್ತೀನಿ. ಕಾಂಗ್ರೆಸ್ನವ್ರನ್ನ ಒಂದು ಮೆಸೇಜ್ ಕೊಡೋಕ್ಕೆ ಇಷ್ಟಪಡ್ತೀನಿ ನಾನು. ಕಾಂಗ್ರೆಸ್ ಸೆಕ್ಯುಲರ್ 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 ಅಂತ ಇವರೆಲ್ಲ ಕೂಗಾಡ್ತಾರಲ್ಲ, ಶಿವಸೇನೆಯಿಂದ ಮೈತ್ರಿ ಕಿತ್ತಾಕಿ ಅಂತೇಳಿ ಅವ್ರನ್ನ, ಅವ್ರು ಯಾಕೆ ಶಿವಸೇನೆಯಿಂದ ಮೈತ್ರಿ ಮಾಡ್ಕೊಂಡಿದ್ದಾರೆ? ಶಿವಸೇನೆಯಿಂದ ಅವ್ರು ಮೈತ್ರಿ ಮಾಡ್ಕೋಬಹುದು. ನಾವು ಒಂದು ದೇಶದ ಪಕ್ಷದಿಂದ, ಒಂದು ದೊಡ್ಡ ಪಕ್ಷದಿಂದ ಮೈತ್ರಿ ಮಾಡಿಕೊಂಡು ಈ ರಾಜ್ಯದ ಅಭಿವೃದ್ಧಿ ಆ ದೂರದೃಷ್ಟಿ ಮಾಡಿಕೊಂಡು ಈ ರಾಜ್ಯವನ್ನು ಇಂಪ್ರೂವ್ ಮಾಡಬೇಕಂತ ಏನು ಹೊರಟಿದ್ದಾರೋ ಅದು ತಪ್ಪು ಅಂತ ಹೇಳೋಕ್ಕೆ ಅವ್ರಿಗೆ ಏನು ಹಕ್ಕಿದೆ? ಅವ್ರಿಗೆ ಹೇಳಿ ಶಿವಸೇನಾ ಮೈತ್ರಿ ಕಿತ್ತಾಕಿ ಆಮೇಲೆ ನಮ್ಮ ಮೇಲೆ ಆರೋಪ ಮಾಡಲಿಕ್ಕೆ ಹೇಳಿ ಅವ್ರು ಕಾಂಗ್ರೆಸ್ನವರು. ಬೇಕಾದರೆ ಶಿವಸೇನಾ ಮಾಡಿಕೋಬೋದು, ನಾವು ಯಾರ ಜೊತೆನೂ ಮೈತ್ರಿ ಮಾಡ್ಕೋಬಾರ್ದು. ಇವರೇ ನಮ್ಮನ್ನು ಹೆಲ್ಪ್ಲೆಸ್ ಮಾಡ್ತಾ ಇದ್ದಾರೆ, ಇವ್ರು ಹತ್ತಿರಕ್ಕೆ ಸೇರಿಸ್ಕೊಳ್ಳಲ್ಲ, ನಮಗೆ ಎಲ್ಲಿ ಹೋಗೋಕ್ಕೆ ಬಿಡಲ್ಲ. ಅಲ್ಲಿಗೆ ಏನಂತ ಮಾಡಬೇಕಂತ, ಶ್ರೀಮಾನ್ ದೇವೇಗೌಡರು ಕಟ್ಟಿದಂಥ ಪಕ್ಷವನ್ನು ಉಳಿಸ್ಬೇಕಾದ್ರೆ ಎಲ್ಲರೂ ಇವತ್ತು ಹೊರಗಡೆ ಬರಬೇಕಾಗಿದೆ. ಇಲ್ಲದಾದ್ರೆ ಈ ಎರಡು ಪಕ್ಷಗಳು ಇವುದೇ ಮನಾಪಲಿ ಆಗುತ್ತೆ ಮುಂದಕ್ಕೆ. ಜನರನ್ನ ಯಾರು ಯಾವುದು ಸೌಕರ್ಯ ಸೌಲಭ್ಯಗಳು ಒಂದು ಸಿಗಲ್ಲ, ಎಲ್ಲರೂ ಹೆಲ್ಪ್ಲೆಸ್ ಆಗಿ ರಾಜ್ಯದ ಜನರು ಕೂತ್ಕೋಬೇಕಾಗತ್ತೆ.
ಒಂದು ಅಪೋಸಿಷನ್ ಒಂದು ಸ್ಟ್ರಾಂಗ್ ಆಗಬೇಕು ಆ ಕಾರಣದಿಂದ ಜನತಾ ದಳ ಸ್ಟ್ರಾಂಗ್ ಆಗುತ್ತೆ ಮುಂದಕ್ಕೆ ಇವರು ಕರೆಕ್ಟ್ ಆಗಿ ಪ್ರಶ್ನೆ ಉತ್ತರವನ್ನು ಕೇಳುತ್ತೆ ಅಂತ ಹೇಳಿಬಿಟ್ಟು ತಮ್ಮೆಲ್ಲರನ್ನು ನಾನು ರಿಸರ್ವೇಶನ್ ಇವತ್ತರೆಗೂ ಕೂಡ ಇಲ್ಲ. ಓಕೆ.